नमस्कार वीक्षकरे रिव्यू चानल गे स्वागत नानु सौख्य गामकर हत्तु वर्षगळ इतिहास मत्ते मरुकळिसुत्ता राज्यसभा चुनावणे मुगिता इद्द हागे बी वाय विजयेंद्रगे गुड न्यूज सिक्ता अष्टक्कु इष्ट दिन सतत प्रयत्नगळ बळिकवू यडियूरप्पनवरिगे एनन्न साधिसोदिक्के साध्यवागिरलिल्लवो कुर्ची होद मेले अदन्न साधिसोदिक्के नेरवागतार लेहर सिंग ಏನಿದು ವಿಚಾರ ಮಾಹಿತಿನೇ ಮುಂದೆ ಇರ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಲಹರ್ ಸಿಂಗ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಅತ್ಯಾಪ್ತರಾಗಿ ಬಹು ವರ್ಷಗಳಿಂದ ಗುರುತಿಸಿಕೊಂಡು ಬಂದವರು ಮತ್ತು ಕಷ್ಟ ಕಾಲದಲ್ಲಿ ಆದವರು ಎಲ್ಲರೂ ಕೂಡ ದೂರ ಹೋದಾಗಲೂ ತನ್ನ ಸ್ಥಾನವನ್ನು ರಿಸ್ಕಲ್ಲಿ ಇಟ್ಕೊಂಡು ಪಾರ್ಟಿಯಲ್ಲಿ ನನಗೇನು ಆಕ್ಷನ್ ಆಗಬಹುದು ಅಂತಾನು ತಲೆ ಕೆಡಿಸ್ಕೊಳ್ಳದೆ ಹೈಕಮಾಂಡ್ ವಿರುದ್ಧನೇ ಚಾಟಿ ಬೀಸಿದ್ದವರು ಲೆಹರ್ ಸಿಂಗ್ ಅವರು ಯಡಿಯೂರಪ್ಪನವರ ವಿಚಾರ ಬಂದಾಗ ಅಷ್ಟರ ಮಟ್ಟಿಗೆ ಲೆಹರ್ ಸಿಂಗ್ ಯಡಿಯೂರಪ್ಪನವರಿಗೆ ನಿಷ್ಠರಾಗಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಸ್ಮರಿಸಬಹುದು ಹತ್ತು ವರ್ಷಗಳ ಇತಿಹಾಸ ಮರುಕಳಿಸುತ್ತಾ ಅಂತ ನಾನು ಕೇಳಿದೆ ಹತ್ತು ವರ್ಷಗಳ ಹಿಂದೆ ಅಂದರೆ 2013 ಬಳಿಕ ಏನಾಗಿತ್ತು ಕೆಜೆಪಿ ಅಂತ ಯಡಿಯೂರಪ್ಪನವರು ಹೊರಗಡೆ ಹೋಗಿ ಬಿಜೆಪಿಗೆ ಪೆಟ್ಟು ಬಿದ್ದಿತ್ತು 2014 ಚುನಾವಣೆಗೆ ಎಲ್ಲ ಪ್ರಚಾರ ತಯಾರಿ ನಡೀತಾ ಇರುತ್ತೆ ಮೋದಿಯವರು ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರಚಾರದಲ್ಲಿ ಬ್ಯುಸಿಯಾಗಿರ್ತಾರೆ ಆಗ ಅರುಣ್ ಜೇಟ್ಲಿಯವರ ಮೂಲಕ ಇದೇ ಲೆಹರ್ ಸಿಂಗ್ ಅವರು ಅರುಣ್ ಜೇಟ್ಲಿಯವರಿದ್ದಾಗ ಲೆಹರ್ ಸಿಂಗ್ ಅವರು ಅವ್ರಿಗೆ ಬಹಳ ಆತ್ಮೀಯರಾಗಿದ್ದರು ಬೆಂಗಳೂರಿಗೆ ಯಾವತ್ತೇ ಬರಲಿ ಮೊದಲು ಅವ್ರನ್ನ ಹೋಗಿ ರಿಸೀವ್ ಮಾಡ್ತಿದ್ದಿದ್ದು ಅವರ ಎಲ್ಲ ಕೆಲಸ ಕಾರ್ಯ ನೋಡ್ಕೊಳ್ತಾ ಇದ್ದಿದ್ದೆ ಲೆಹರ್ ಸಿಂಗು ಅಷ್ಟರ ಮಟ್ಟಿಗೆ ಒಡನಾಟ ತುಂಬ ಚೆನ್ನಾಗಿತ್ತು ಲೆಹರ್ ಸಿಂಗ್ ಅವರು ಅರುಣ್ ಜೇಟ್ಲಿಯವರ ಮೂಲಕ ಮೋದಿಯವ್ರಿಗೆ ಒಂದು ವಿಚಾರ ಕನ್ವಿನ್ಸ್ ಮಾಡ್ತಾರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಬೇಕೇ ಬೇಕು ಬಿ ಎಸ್ ವೈ ಇಲ್ಲದೆ ಬಿ ಜೆ ಪಿಯ ಹಾಡಗು ದಡ ಸೇರೋದು ಕಷ್ಟ ಅನ್ನೋದನ್ನು ಮನವರಿಕೆ ಮಾಡಿಸಿ ಮೋದಿ ಕರ್ನಾಟಕ ಬಿ ಜೆ ಪಿ ನಾಯಕರಿಗೆ ತಾಕೀತು ಮಾಡುವಂತೆ ಮಾಡ್ತಾರೆ ಮತ್ತೆ ಬಿ ಎಸ್ ವೈ ವಾಪಸ್ ಬರಲೇಬೇಕು ಅಂತ ಹಾಗೂ ನರೇಂದ್ರ ಮೋದಿಯವರ ಪ್ರಚಾರದ ವೇದಿಕೆಯಲ್ಲಿಯೇ ಮತ್ತೆ ಕಮಲದ ಬಾವುಟ ಹಿಡಿತಾರೆ ಯಡಿಯೂರಪ್ಪನವರು ಅನ್ನೋದು ಎಲ್ರಿಗೂ ನೆನಪಿರುವಂತಹ ಇತಿಹಾಸ ಸೊ ಅವತ್ತು ಮತ್ತೆ ಯಡಿಯೂರಪ್ಪನವರು ಬಿ ಜೆ ಪಿಗೆ ಮರಳೋದಕ್ಕೆ ಕಾರಣ ಆದವರು ಲೆಹರ್ ಸಿಂಗ್ ಅವರು ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಸೊ ಆವತ್ತು ಯಡಿಯೂರಪ್ಪನವರು ಮತ್ತೆ ಬಿ ಜೆ ಪಿಗೆ ಮರಳೋದಕ್ಕೆ ಪ್ರಮುಖ ಕಾರಣರಾದವರು ಲೆಹರ್ ಸಿಂಗ್ ಅವರು ಬಿ ಎಸ್ ವೈ ತಾಕತ್ತು ಏನು ಅನ್ನೋದನ್ನು ಮೇಲಿನ ನಾಯಕರಿಗೆ ನೆನಪು ಮಾಡಿಕೊಟ್ಟವರು ಮೋದಿಯವರ ಮನವೊಲಿಸಿದವರು ಲೆಹರ್ ಸಿಂಗ್ ಅವರು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ಮತ್ತದೇ ಇತಿಹಾಸ ರಿಪೀಟ್ ಆಗುತ್ತಾ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಬಿ ಎಸ್ ವೈ ಕಡೆಗಣಿಸಲ್ಪಟ್ಟಿದ್ದಾರೆ ಅವರ ಯುಗ ಮುಗೀತು ಅಂತ ಪ್ರತಿಯೊಂದು ಡಿಮ್ಯಾಂಡ್ ಕೂಡ ತಿರಸ್ಕೃತವಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಕೂಡ ಸೋಲಾಗ್ತಿದೆ ಮಗ ವಿಜಯೇಂದ್ರಗೆ ಸ್ಥಾನಮಾನ ಕೊಡಿಸೋ ನಿಟ್ಟಿನಲ್ಲಿ ಸೋತಿದ್ದಾರೆ ಈ ಅವಧಿಗೆ ಸೀಮಿತವಾಗಿ ಮಾತನಾಡುವುದಾದರೆ ವಿಜಯೇಂದ್ರಗೆ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿದೆ ಆದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಅವಶ್ಯಕತೆ ಪಕ್ಷಕ್ಕೆ ಎಷ್ಟಿದೆ ಮತ್ತು ಅವರನ್ನು ಕಡೆಗಣಿಸಿದರೆ ಏನಾಗಬಹುದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಭವಿಷ್ಯ ಅನ್ನೋದನ್ನು ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಲೆಹರ್ ಸಿಂಗ್ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದಾರೆ ಬಿ ಎಸ್ ವೈ ಯಾಕಂದರೆ ನರೇಂದ್ರ ಮೋದಿಯವರ ವಿಶ್ವಾಸಿ ವಲಯದಲ್ಲಿ ಲೆಹರ್ ಸಿಂಗ್ ಅವರು ಗುರುತಿಸಿಕೊಂಡಿದ್ದಾರೆ ಕೆಲ ಕಾರಣಗಳಿಂದಾಗಿ ನರೇಂದ್ರ ಮೋದಿ ಅವರು ಗುಜರಾತ್ CM ಆಗಿದ್ದ ಟೈಮಲ್ಲಿ ದೆಹಲಿ ಬಿ ಜೆ ಪಿಯಲ್ಲಿ ಬಹಳಷ್ಟು ಬೇರೆ ಬೇರೆಯವರು ಮೆರೆದಾಡ್ತಾ ಇದ್ದ ಟೈಮ್ ಅದು ಆದರೆ ಎಲ್ಲರಿಗಿಂತ ಮೊದಲು ಬಿ ಜೆ ಪಿಯಲ್ಲಿ ಬಹಿರಂಗವಾಗಿ ನರೇಂದ್ರ ಮೋದಿಯವರ ನಾಯಕತ್ವ ಬೇಕು ಬಿ ಜೆ ಪಿಗೆ ರಾಷ್ಟ್ರ ಬಿ ಜೆ ಪಿಗೆ ಅವರು ಮುಂದಿನ PM ಅಭ್ಯರ್ಥಿ ಆಗಬೇಕು ಅನ್ನುವಂಥ ಗಟ್ಟಿ ಧ್ವನಿಯನ್ನು ಬಹಿರಂಗವಾಗಿ ಎತ್ತಿದ್ದು ಲೆಹರ್ ಸಿಂಗ್ ಹಿಂದಿ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಕೊಡಿಸೋದಕ್ಕೆ ಶುರು ಮಾಡುವ ಮೂಲಕ ಆ ವಿಶ್ವಾಸ ಅಂತೂ ನರೇಂದ್ರ ಮೋದಿಯವ್ರ ತಲೆಯಲ್ಲಿ ಉಳ್ಕೊಂಡೇ ಇದೆ ಮತ್ತು ಈ ಥರ ಹೈಕಮಾಂಡ್ ಮಟ್ಟದಲ್ಲಿ ಮೋದಿ ಅಮಿತ್ ಶಾ ಮಟ್ಟದಲ್ಲಿ ಪ್ರಭಾವ ಉಳಿಸ್ಕೊಂಡಿರೋದ್ರಿಂದಾನೇ ಇವತ್ತು ಕರ್ನಾಟಕದಲ್ಲಿ ರಾಜ್ಯಸಭೆಯಲ್ಲಿ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಬಹಳಷ್ಟು ಜನ ಇದ್ದರು ಆದರೆ ಲೆಹರ್ ಸಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ ಹೈಕಮಾಂಡ್ ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ನಾವು ಸೊ ಲೆಹರ್ ಸಿಂಗ್ ಅವರ ಮಾತಿಗೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಬೆಲೆಯಂತೂ ಸಿಗತ್ತೆ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಒಬ್ಬರು ನಂಬಿಕಸ್ಥ ನಾಯಕ ಸಿಕ್ಕಂತಾಗಿದೆ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಯಾವಾಗ ಉತ್ತುಂಗದಲ್ಲಿದ್ದರೋ ಆಗೆಲ್ಲ ಲೆಹರ್ ಸಿಂಗ್ ಅವರು ಬಲ ತುಂಬಿದ್ದು ಪ್ರಮುಖ ಕಾರಣವಾಗಿತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು
2006 ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಏನಾಗುತ್ತೆ ಆಗ ಯಡಿಯೂರಪ್ಪನವರು ಡಿಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅರುಣ್ ಜೇಟ್ಲಿ ಅವರು ಮಹತ್ವದ ತೀರ್ಮಾನ ತಗೊಳ್ಳುವಂತೆ ಮಾಡ್ತಾರೆ ಹೈಕಮಾಂಡ್ ನಾಯಕರು ಲಹರ್ ಸಿಂಗ್ ಕಾರಣದಿಂದಾಗಿ ಆ ಮಾತುಕತೆ ಫೈನಲ್ ಆಗಿರುತ್ತೆ ಆಫ್ ಕೋರ್ಸ್ ಕರ್ನಾಟಕ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರೇ ಪವರ್ಫುಲ್ ಆದರೆ ಬಹಳಷ್ಟು ರಾಜಕಾರಣಗಳ ನಡುವೆ ಅನಂತಕುಮಾರ್ ಯಡಿಯೂರಪ್ಪನವರು ಅನ್ನುವಂಥ ಬಣಗಳೆಲ್ಲ ಇದ್ದಾಗ ಬಿ ಎಸ್ ವೈ ಪರವಾಗಿ ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಅರುಣ್ ಜೇಟ್ಲಿ ಅವರು ಅವರು ಬಹಳ ಮಹತ್ವದ ಪಾತ್ರ ವಹಿಸಿದ್ರು ಮತ್ತು ಅರುಣ್ ಜೇಟ್ಲಿ ಅವರ ಮನವೊಲಿಸೋದಕ್ಕೆ ಯಶಸ್ವಿ ಆಗಿತ್ತು ಲಹರ್ ಸಿಂಗ್ ಅವರು ಹಾಗೆ 2008 ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಖಡಕ್ ನಿರ್ಧಾರಕ್ಕೆ ಹೈಕಮಾಂಡ್ ಬರುವಂತೆ ಮಾಡುವಲ್ಲಿಯೂ ಕೂಡ ಲಹರ್ ಸಿಂಗ್ ಅರುಣ್ ಜೇಟ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಕೆ ಜೆ ಪಿ ಅಂತ ಹೊರಗಡೆ ಹೋದವರನ್ನು ಮತ್ತೆ ಬಿ ಜೆ ಪಿಗೆ ಕರ್ಕೊಂಡು ಬಂದಿದ್ದು ಲಹರ್ ಸಿಂಗ್ ಅವರ ಕಾರಣದಿಂದಾಗಿ. ಸೊ ಈ ಥರ 2-3 ಸಲ ಯಡಿಯೂರಪ್ಪನವ್ರಿಗೆ ಕಷ್ಟಕಾಲದಲ್ಲಿ ಆಗಿದ್ದಾರೆ ಲಹರ್ ಸಿಂಗ್ ಅವರು. ಈಗ ಮತ್ತೊಮ್ಮೆ ಮಗ ವಿಜಯೇಂದ್ರ ಸ್ಥಾನಮಾನ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ ಲಹರ್ ಸಿಂಗ್ ಅನ್ನುವಂಥ ಕುತೂಹಲ ಈಗ ಶುರುವಾಗಿದೆ. ಒಂದು ಕಡೆಗೆ ಯಡಿಯೂರಪ್ಪನವ್ರಿಗೆ ಬಿಜೆಪಿಯ 3 ಅಭ್ಯರ್ಥಿಗಳನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಿರುವಂತಹ ಖುಷಿ, ಮತ್ತೊಂದು ಕಡೆಗೆ ಆ 3ರಲ್ಲಿ ತನ್ನ ಆಪ್ತ ಲಹರ್ ಸಿಂಗ್ ಇರೋದು ಹೊಸ ಭರವಸೆಗಳನ್ನ ಹುಟ್ಟಾಕ್ತಾ ಇದೆ ಅನ್ನೋದಂತ ಸುಳ್ಳಲ್ಲ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.